ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಒಂದು ಹಿಂದಿನ ಒಂದು ವಿಡಿಯೋಗಳಲ್ಲಿ ನಾನು ನಿಮಗೆ ಕರಿ ಇರುಬೇನನ್ನು ಅರಶಿನದಿಂದ ಮನೆಯಿಂದ ಹೊರಗೆ ಓಡಿಸುವುದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸಿಕೊಟ್ಟಿದ್ದೆ. ಮನೆ ಒಳಗೆ ಆಹಾರ ವಸ್ತುಗಳನ್ನು ಇಟ್ಟಾಗ ಅಥವಾ ಕೊಬ್ಬರಿ ಇಟ್ಟಾಗ ಬೆಲ್ಲವಿಟ್ಟಾಗ ಈ ಒಂದು ಇರುಬೆಗಳು ಬರ್ತವೆ. ಈ ಒಂದು ಇರುಬೆಗಳನ್ನು ಮನೆಯಿಂದ ಹೊರಗೆ ಹಾಕುವುದು ಹೇಗೆ ಅನ್ನುವುದ ಒಂದು ಮನೆ ಔಷಧಿನ ನಿಮಗೆ ಹೇಳ್ಕೊಡ್ತೇನೆ. ಈ ಒಂದು ಇರುವೆಗಳು ಬಹಳ ಭಯಾನಕವಾಗಿ ಕಚ್ಚಿರುವೆಗಳು ಅಂತ ಹೇಳಿ ಕರೀತಾರೆ. ಈ ಇರುವೆಗಳು ಕಚ್ಚಿದರೆ ಬೊಬ್ಬೆ ಕೂಡ ಬರುತ್ತೆ, ಚರ್ಮದ ಒಂದು ಬೊಬ್ಬೆಗಳು, ಉರಿ, ಭಾರಿ ಪ್ರಮಾಣದ ಉರಿ ಕೂಡ ಬರುತ್ತೆ, ತುರಿಕೆ ಆಗುತ್ತೆ, ಅಸಾಧ್ಯವಾದಂತಹ ಒಂದು ನೋವು, ತುರಿಕೆ, ಬೊಬ್ಬೆ, ಮಾನಸಿಕ ವೇದನೆಗಳು ಕೂಡ ಉಂಟಾಗುತ್ತೆ. ಇಂತಹ ಇರುವೆಗಳು ಮನೆಯೊಳಗೆ ಬಂದಾಗ ಬಹುಶಃ ನಮಗೆ ಮಾನಸಿಕ ಕಿರಿಕಿರಿ ಆಗುವುದು ಮತ್ತು ನಮಗೆ ಅಡುಗೆ ಮಾಡಲಿಕ್ಕೂ ಕೂಡ ಹೆಣ್ಮಕ್ಕಳಿಗೆ ಬಹಳ ಕಷ್ಟದಾಯಕವಾಗಿ ಆಗುತ್ತೆ. ಹಾಗಾಗಿ ಮನೆ ಔಷಧಿಯನ್ನೇ ಬಳಸಿಕೊಂಡು ನಾವು ಹೇಗೆ ಈ ಒಂದು ಇರುವೆಯನ್ನು ಮನೆಯಿಂದ ಹೊರಹಾಕುವುದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ನಾನು ಇಲ್ಲಿ ನಾನು ಸುಟ್ಟ ಸುಣ್ಣ, ಲೈಮ್ ಅಂತ ಕರೀತಾರಲ್ಲ, ಆ ಸುಟ್ಟ ಸುಣ್ಣವನ್ನು ಉಪಯೋಗಿಸ್ತಾ ಇದ್ದೇನೆ. ಇದನ್ನು ಒಂದು ಎರಡು ಮೂರು ದಿನ ಈ ಗೂಡತ್ರ ಹಾಕಿಬಿಟ್ರೆ ಸಾಕು, ಖಂಡಿತವಾಗಲೂ ಇವು ತಮ್ಮ ಜಾಗವನ್ನು ಸ್ಥಾನ ಪಲ್ಲಟ ಮಾಡಿ ಮನೆಯಿಂದ ಹೊರಗೆ ಹೋಗ್ತವೆ. ಇಲ್ಲಿ ನೋಡಿ ಯಾವ ರೀತಿಯಾಗಿದೆ ಅಂತ. ಇವು ಬಹಳ ಭಯಾನಕವಾದಂಥ ಇರುವೆಗಳು, ಇವು ಕಚ್ಚಿರುವೆ, ಕೆಂಪಿರುವೆ ಅಂತ ಹೇಳಿ ಕರೀತಾರೆ. ಒಂದು ಕಚ್ಚಿದರೆ ಸಾಕು, ಭಾರಿ ಪ್ರಮಾಣದ ನೋವು, ಉರಿ, ಬೊಬ್ಬೆ, ಒಂದು 10 ಕಚ್ಚಿಬಿಟ್ರಂತೀ ತಡ್ಕೊಳಕ್ಕಾಗದೇ ಇರೋಷ್ಟು ನೋವಾಗುತ್ತೆ. ಇದು ನನಗೆ ಇದಕ್ಕೆ ಸುಣ್ಣವನ್ನು ಹಾಕ್ತಾ ಇದ್ದೇನೆ. ಸುಣ್ಣ ಹಾಕಿದರೆ ಅದರ ಒಂದು ಘಾಟು ವಾಸನೆಗೆ, ಅದರ ಒಂದು ಪ್ರಬಲತೆಗೆ, ಲೈಮಿನ ಒಂದು ಪ್ರಬಲತೆಗೆ ಬಹುಶಃ ಅವು ತಮ್ಮ ಜಾಗವನ್ನು ಸ್ಥಾನ ಪಲ್ಲಟಗೊಳಿಸಿ ಹೋಗುತ್ತೆ ಅನ್ನುವಂಥದ್ದು ನನ್ನ ಒಂದು ಪ್ರಾಯೋಗಿಕವಾದಂತಹ ವಿಧಾನ. ಇದರಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದ್ದೀನಿ ಅಂತ ಹೇಳ್ತೇನೆ. ನೀವು ಮಾಡಿ ನೋಡಿ. ಸುಟ್ಟ ಸುಣ್ಣವನ್ನು ತೆಗೆದುಕೊಂಡಿದ್ದೇನೆ. ಇದು ಸಿಗುತ್ತೆ, ಒಂದು 5 kg ಪ್ಯಾಕೆಟ್ ಸಿಗುತ್ತೆ. ಈ ಸುಟ್ಟ ಸುಣ್ಣ ಅನ್ನುವಂಥದ್ದು 5 kg ಪ್ಯಾಕೆಟ್ ಸಿಗುತ್ತೆ. ನೀವು ಕೇಳಬೇಕು ಅಂಗಡಿ ಒಳಗೆ. ಇದು ಎಲ್ಲಾದರೂ ಪಾಚಿ ಕಟ್ಟಿದಾಗ ಕೂಡ ಈ ಸುಣ್ಣವನ್ನು ಹಾಕಿದಾಗ ಪಾಚಿ ಹೋಗುವಂತಹ ಒಂದು ಗುಣವನ್ನು ಇದು ಹೊಂದಿದೆ. ನಾವು ಜಾರಿ ಕೂಡ ಬೀಳುವುದಿಲ್ಲ. ಆ ಒಂದು 10 ನಿಮಿಷ ಹಾಕಿ ಸುಣ್ಣವನ್ನು ಹಾಕಿ ಉಜ್ಜಿಬಿಟ್ರೆ ನಂತರದಲ್ಲಿ ಪಾಚಿ ಕೂಡ ಇರೋದು, ಅಷ್ಟು ಪ್ರಬಲತೆಯನ್ನು ಈ ಒಂದು ಸುಣ್ಣ ಹೊಂದಿರುತ್ತೆ. ಗೂಡತ್ರ ನಾನು ಈ ಸುಣ್ಣವನ್ನು ಹಾಕಿದ್ದೇನೆ, ಉದುರಿಸಿದ್ದೇನೆ ನೋಡಿ. ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಸುತ್ತಲೂ ಹಿಂಗೆ ಉದುರಿಸ್ಬಿಟ್ರೆ ಆಯ್ತು ನೋಡಿ. ಈ ರೀತಿ ಉದುರಿಸಿಬಿಟ್ರೆ ಒಂದು 3 ದಿವಸ ಹೀಗೆ ಉದುರಿಸ್ಬಿಟ್ರೆ ಸಾಕು, ಖಂಡಿತವಾಗಲೂ ನಿಮಗೆ ಈ ಸುಣ್ಣಗಳು ಈ ಒಂದು ಘಾಟು ವಾಸನೆಗೆ, ಒಂದು ಸುಣ್ಣದ ಒಂದು ಪ್ರಬಲತೆಗೆ ಈ ಒಂದು ಇರುವೆಗಳು ಇರುವುದಿಲ್ಲ, ತಮ್ಮ ಒಂದು ಜಾಗವನ್ನು ಸ್ಥಾನ ಪಲ್ಲಟ ಮಾಡ್ತವೆ. ನೋಡಿ ಉದುರಿಸ್ತಾ ಬನ್ನಿ ನೋಡಿ, ಉದುರಿಸ್ತೀನಿ ನೋಡಿ, ಹೌದಾ, ಹೇಗೆ ಉದುರಿಸಿದ್ದೀನಿ ಅಂತ ಹೇಳಲ್ವಾ. ಈ ರೀತಿ ಉದುರಿಸ್ಬಿಟ್ರೆ ಆಗೋಯ್ತು, ಖಂಡಿತವಾಗಲೂ ತಮ್ಮ ಜಾಗವನ್ನು ಸ್ಥಾನ ಪಲ್ಲಟ ಮಾಡ್ತವೆ. ಈ ಒಂದು ಲೈಮನ್ನು ನೀವು ಉಪಯೋಗಿಸ್ಕೊಂಡ್ರೆ ಆಯಿತು, ಅಂಗಡಿಯಲ್ಲಿ ಸಿಗುತ್ತೆ. ಬಹುಶಃ ಇದು ಪರಿಣಾಮಕಾರಿಯಾದಂತಹ ಒಂದು ಫಲಿತಾಂಶವನ್ನು ನನಗೆ ಕೊಟ್ಟಿದೆ. ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇರುವೆ ಬಂದರೆ ಈ ರೀತಿ ನೀವು ಮಾಡಿಕೊಳ್ಳಿ, ಖಂಡಿತವಾಗಲೂ ಹೆಣ್ಮಕ್ಕಳಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ ಹೆಣ್ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್.